ಅಮೆರಿಕ ದೇಶದಲ್ಲಿರುವ ನೂರು ಮಂದಿ ಐಶ್ವರ್ಯವಂತರಲ್ಲಿ ಒಬ್ಬರು ಡೇವಿಡ್ ಗ್ರೀನ್ ಡೇವಿಡ್ ಗ್ರೀನ್ ಅವರು ಐಶ್ವರ್ಯವಂತರಲ್ಲಿ ಒಬ್ಬನಾಗಿದ್ದಾರೆ ಅವರು ಸ್ಥಾಪಿಸಿರುವ ಶಾಪಿಂಗ್ ಮಾಲ್ ಹಾಬಿ ಲಾಬಿ ಸುಮಾರು ಏಳು ರಿಂದ ಎಂಟು ನೂರು ಶಾಪಿಂಗ್ ಮಾಲ್ಸ್ ಇವೆ ಅವರಿಗೆ ಬಹಳ ಕೋಟ್ಯಾಧೀಶ್ವರರು ಅವರು ಪ್ರಾರಂಭಿಸಿರುವಂತದೇ ವಾಷಿಂಗ್ಟನ್ ಡಿಸಿಯಲ್ಲಿ ಮ್ಯೂಸಿಯಂ ಆಫ್ ಬೈಬಲ್ ಬೈಬಲ್ ಮ್ಯೂಸಿಯಂ ಅನ್ನು ಅವರೇ ಪ್ರಾರಂಭಿಸುತ್ತಾರೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಬೈಬಲ್ ಮ್ಯೂಸಿಯಂ ಅನ್ನು ವೈಟ್ ಹೌಸ್ಗೆ ಅಪೋಸಿಟ್ ಆಗಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ ನಿರ್ಮಿಸುವುದು ಮಾತ್ರವಲ್ಲದೆ ದೇವರ ಮಹಾಕೃಪೆಯ ನಿಮಿತ್ತ ಆ ಬೈಬಲ್ ಮ್ಯೂಸಿಯಂಗೆ ಅಂದರೆ ಮ್ಯೂಸಿಯಂ ಆಫ್ ಗೆ ನನ್ನನ್ನು ಒಂದು ಸಾರಿ ಒಬ್ಬನೊಬ್ಬ ಹಾನರರಿ ಬೋರ್ಡ್ ಮೆಂಬರ್ ಆಗಿ ಆರಿಸಿಕೊಂಡಿದ್ದಾರೆ ಅಂತಹ ಉನ್ನತವಾಗಿರುವಂತಹ ಆ ಬೈಬಲ್ ಮ್ಯೂಸಿಯಂ ಅನ್ನು ನಿರ್ಮಿಸಿರುವಂತಹ ಡೇವಿಡ್ ಗ್ರೀನ್ ಅವರು ಮತ್ತು ನಾನು ಇಬ್ರು ಸೇರಿ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡಿದ್ದೇವೆ ಒಟ್ಟಿಗೆ ಸಮಯ ಕಳೆದಿದ್ದೇವೆ ಸಾವಿರಾರು ಕೋಟಿಗೆ ಆಸ್ತಿವಂತರಾಗಿದ್ದಾರೆ ಆದರೆ ಅವರು ಹೇಳಿರೋದೇನ್ ಗೊತ್ತಾ ಇಷ್ಟೊಂದು ಕೋಟ್ಯಾಂತರ ಆಸ್ತಿ ಇದ್ರೂ ಕೂಡ ಈ ಆಸ್ತಿಯಲ್ಲ ನನ್ನದಲ್ಲ ಈ ಆಸ್ತಿ ಎಲ್ಲವೂ ಕೂಡ ನನ್ನ ದೇವರದಾಗಿದೆ ಎಂದು ಹೇಳುತ್ತಾ ಏನ್ ಹೇಳ್ತಾರೆ ಗೊತ್ತಾ ಈ ಆಸ್ತಿಯಲ್ಲ ದೇವರದಾಗಿದೆ ಈ ಹಾಬಿ ಲಾಬಿ ಶಾಪಿಂಗ್ ಮಾಲ್ಸ್ ನನಗಿರುವಂತಹ ಐಶ್ವರ್ಯ ಆಸ್ತಿ ಎಲ್ಲವೂ ಕೂಡ ದೇವರದಾಗಿದೆ ಅಂದ್ರು ಮತ್ತೆ ನೀವೇನಾಗಿದ್ರಿ ಆತನ ಆಸ್ತಿಗೆ ನಾನು ಕಾವಲುಗಾರನಾಗಿದ್ದೇನೆ ಓನ್ಲಿ ವಾಚ್ಮೆನ್ ಮಾತ್ರ ಆಗಿದ್ದೇನೆಂದ್ರು ಏನಂದ್ರು ನೈಟ್ ವಾಚ್ಮೆನ್ ನಾನು ಕೇವಲ ವಾಚ್ಮೆನ್ ಮಾತ್ರ ನಾನು ಅಂದ್ರು ಈ ಆಸ್ತಿ ಎಲ್ಲವೂ ಕೂಡ ಈ ಐಶ್ವರ್ಯ ಎಲ್ಲವೂ ಕೂಡ ದೇವ್ರದಾಗಿದೆ ನಾನೇನೋ ಆ ಆಸ್ತಿಗೆ ಕಾವಲುಗಾರನಾಗಿದ್ದೇನೆ ಅಂದ್ರು ಪ್ರಿಯ ಸಹೋದರ ಸಹೋದರಿಯರೇ ಈ ಕುಟುಂಬವು ಡೇವಿಡ್ ಗ್ರೀನ್ಸ್ ಅವರ ಕುಟುಂಬವು ಅವರು ಸಂಪಾದಿಸುವ ಸಂಪಾದನೆಯಲ್ಲಿ ಐವತ್ತು ಶೇಕಡರಷ್ಟು ಆದಾಯ ಪ್ರಪಂಚದಲ್ಲಿ ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಅನ್ನು ಪ್ರಿಂಟ್ ಮಾಡುವುದಕ್ಕಾಗಿ ಐವತ್ತು ಶೇಕಡರಷ್ಟು ಪ್ರಾಫಿಟ್ ಅನ್ನು ಅವರು ಕೊಡ್ತಿದ್ದಾರೆ ಪ್ರತಿ ವರ್ಷ ಯಾಕೆ ಅಷ್ಟು ಕೊಡ್ತಿದ್ದಾರೆ ಅದಕ್ಕಿಂತೂ ಹೆಚ್ಚು ಕೊಡುವ ಹಾಗಿಲ್ಲ ಗೌರ್ಮೆಂಟ್ ರೂಲ್ ಪ್ರಕಾರ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಕೊಡ್ತಿದ್ದಾರೆ ಯಾಕೆ ಹೀಗೆ ಮಾಡ್ತಿದ್ದಾರೆ ಎನ್ನುವುದಾದರೆ ದೇವರು ಈ ವ್ಯಾಪಾರವನ್ನು ಆಶೀರ್ವದಿಸಿದ್ದು ನಮಗೋಸ್ಕರವಲ್ಲ ದೇವರು ಈ ವ್ಯಾಪಾರವನ್ನು ಆಶೀರ್ವದಿಸಿದ್ದು ಆತನ ರಾಜ್ಯವನ್ನು ವ್ಯಾಪ್ತಿಗೊಳಿಸುವುದಕ್ಕೋಸ್ಕರ ಅಂದ್ರು ಸಹೋದರ ಸಹೋದರಿಯರೇ ಐಶ್ವರ್ಯ ಐಶ್ವರ್ಯ ಅನ್ನುವಾಗ ನಮ್ಮಲ್ಲಿ ಬಹಳಷ್ಟು ಜನರು ಓಹೋ ನಮ್ಮನು ಕೂಡ ದೇವ್ರ ಐಶ್ವರ್ಯವಂತರನ್ನಾಗಿ ಮಾಡ್ತಾರೆ ಅಂದ್ಕೊಳ್ತಾರೆ ಯಶ್ ದೇವ್ರು ಮಾಡ್ತಾರೆ ನಿಮ್ಮ ಬುದ್ಧಿ ಒಳ್ಳೆಯದಾಗಿರೋದಾದ್ರೆ ನಿಮ್ಮ ಆಲೋಚನೆ ಒಳ್ಳೇದಾಗಿರೋದಾದ್ರೆ ದೇವರೇ ನನ್ನನ್ನು ಆಶೀರ್ವದಿಸು ಎಂದು ಪ್ರಾರ್ಥಿಸುವುದರಲ್ಲಿ ತಪ್ಪಿಲ್ಲ ಒಮ್ಮೆ ಹೀಗೇಯೇ ಪ್ರಾರ್ಥಿಸ್ತಿದೆ ಐಶ್ವರ್ಯವೋ ಎದಕ್ಕಾಗಿ ದೇವ್ರು ಕೊಡ್ತಾರೆ ಅನುಭವಿಸುವುದಕ್ಕಾಗಿಯೋ ಹಂಚಿಕೊಡುವುದಕ್ಕಾಗಿಯೋ ಎದಕ್ಕಾಗಿ ಕೊಡ್ತಾರೆ ಹಂಚಿಕೊಡುವುದಕ್ಕಾಗಿ ಐಶ್ವರ್ಯ ಆಗಿರಬಹುದು ಘನತೆಯಾಗಿರಬಹುದು ಕೀರ್ತಿಯಾಗಿರಬಹುದು ಇವೆಲ್ಲ ದೇವರು ನಮಗೆ ಕೊಡಲು ಕಾರಣವೇನೆಂದರೆ ನಾವು ಅನುಭವಿಸುವುದಕ್ಕಾಗಿ ಅಲ್ಲ ನಾವು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ಆತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ ತಮ್ಮ ತಂಗಿಯೆಂದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಬ್ರದರ್ ನಾನಿನ್ನೂ ಸ್ಥಿರಗೊಳ್ಳಲಿಲ್ಲ ಬ್ರದರ್ ಎಂದು ಹೇಳ್ತಾ ಇದ್ದೀರಾ ಹಾಗಾದ್ರೆ ಕೇಳಿ ನೀವು ಸ್ಥಿರಗೊಳ್ಳಬೇಕು ಎಂದು ದೇವ್ರು ಕೋರಿಕೊಳ್ತಿದ್ದಾರೆ ನಿಮ್ಮ ಜೀವಿತದಲ್ಲಿ ಸ್ಥಿರತೆ ಇರಬೇಕು ನೀವು ಮಾತಾಡುವಂತಹ ಮಾತಿನಲ್ಲಿ ಸ್ಥಿರತೆ ಇರಬೇಕು ನಿಮ್ಮ ನಿರ್ಣಯಗಳಲ್ಲಿ ಸ್ಥಿರತೆ ಇರಬೇಕು ನಿಮ್ಮ ಪ್ರವರ್ತನೆಯಲ್ಲಿ ಸ್ಥಿರತೆ ಇರಬೇಕು ನಿಮ್ಮ ಆತ್ಮಿಕತೆಯಲ್ಲಿ ಸ್ಥಿರತೆ ಇರಬೇಕು ನಿಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆ ಇರಬೇಕು ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಸ್ಥಿರತೆ ಇರಬೇಕು ಸಭೆಗೆ ಬರುವ ವಿಷಯದಲ್ಲಿ ಸ್ಥಿರತೆ ಇರಬೇಕು ದೇವರಿಗೆ ಕೊಡುವ ವಿಷಯದಲ್ಲಿ ಸ್ಥಿರತೆ ಇರಬೇಕು ನೀವು ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವ ವಿಷಯದಲ್ಲಿ ಸ್ಥಿರತೆಯುಳ್ಳವರಾಗಿರಬೇಕು ಒಂದು ದಿನ ಒಂದು ತರ ಇನ್ನೊಂದು ದಿನ ಇನ್ನೊಂದು ತರ ಹೀಗೆ ನೀವು ಬದಲಾಗುವವರಾಗಿರಬಾರದು ನಿಮ್ಮ ಕುಟುಂಬ ಸ್ಥಿರವಾಗಿರಬೇಕು ಇದೇ ದೇವರ ಚಿತ್ತ ಆಗಿದೆ ಅದಕ್ಕಾಗಿಯೇ ನಾವು ನೋಡ್ತಿದ್ದೇವೆ ಏನೆಂದು ಅವನು ಸ್ಥಿರಗೊಳ್ಳುವವರೆಗೂ ಅವನಿಗೆ ಆಶ್ಚರ್ಯಕರವಾದ ಸಹಾಯವುಂಟಾಯಿತು ಹದಿನೈದನೇ ವಚನ ಓದಿದ್ದೇನೆ ಅವನು ಸ್ಥಿರಗೊಳ್ಳುವವರೆಗೂ ಆಶ್ಚರ್ಯಕರವಾದ ಸಹಾಯವನ್ನು ದೇವ್ರವನಿಗೆ ಮಾಡಿದ್ರು ನೀವು ಕೂಡ ಸ್ಥಿರಗೊಳ್ಳುವವರೆಗೂ ಸಹೋದರ ಸಹೋದರಿ ದೇವ್ರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಹೃದಯ ಯಥಾರ್ಥವಾಗಿರೋದಾದ್ರೆ ನೀವು ದೇವರನ್ನೇ ಆಶ್ರಯಿಸುವುದಾದರೆ ದೇವರು ಖಚಿತವಾಗಿ ನಿಮ್ಮನ್ನು ಸ್ಥಿರಗೊಳಿಸುತ್ತಾರೆ ಆದರೆ ಕೇಳಿರಿ ಸ್ಥಿರಗೊಂಡ ನಂತರ ಜಾಗ್ರತೆ ಅಲ್ಲಿಯೇ ಪ್ರಮಾದ ಹೊಂಚು ಹಾಕಿಕೊಂಡಿದೆ ಉದ್ಯೋಗವಿಲ್ಲದಿರುವಾಗ ನೀವು ದೇವರೇ ದೇವರೇ ಎಂದು ಪ್ರಾರ್ಥಿಸುತ್ತೀರಿ ಆರೋಗ್ಯ ಕೆಟ್ಟೋದಾಗ ದೇವರೇ ದೇವರೇ ಎಂಬುದಾಗಿ ನೀವು ಮೊರೆ ಇಡುತ್ತೀರಿ ದೇವ್ರು ಕನಿಕರಿಸಿ ನಿಮಗೆ ಉತ್ತರ ಕೊಟ್ರೆ ದೇವ್ರು ಕನಿಕರಿಸಿ ನಿಮಗೆ ಆರೋಗ್ಯವನ್ನು ಕೊಟ್ಟರೆ ದೇವ್ರು ಕನಿಕರಿಸಿ ನಿಮಗೆ ಉದ್ಯೋಗವನ್ನು ಕೊಟ್ರೆ ದೇವರು ಕನಿಕರಿಸಿ ಒಳ್ಳೆ ಕಾಲೇಜಿನಲ್ಲಿ ನಿಮಗೆ ಸೀಟ್ ಕೊಟ್ರೆ ದೇವರು ಕನಿಕರಿಸಿ ನೀವು ಅಂದ್ಕೊಂಡ ಪ್ರಮೋಷನ್ ಅನುಗ್ರಹಿಸಿದರೆ ಇಲ್ಲವೇ ಟ್ರಾನ್ಸ್ಫರ್ ದಯಪಾಲಿಸಿದರೆ ಆ ನಂತರ ನೀವು ಒಂದು ವೇಳೆ ಗರ್ವ ಪಡುವುದಾದರೆ ಆ ನಂತರ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಗರ್ವವನ್ನು ನೀವು ಬರಮಾಡಿಕೊಂಡರೆ ಕುಸಿದು ಬೀಳುತ್ತೀರಿ ಜಾಗ್ರತೆ ಗರ್ವ ಯಾವತ್ತೇ ಆಗಲಿ ಯಾವುದೇ ವ್ಯಕ್ತಿಗೆ ಒಳ್ಳೆಯದು ಅಲ್ಲವೇ ಅಲ್ಲ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ದಿವ್ಯನಾದ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸ್ತುತಿ ಸ್ತೋತ್ರಗಳು ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿರಿ ನಾಶನಕ್ಕಿಂತ ಮುಂಚಿತವಾಗಿ ಗರ್ವ ಹೋಗುತ್ತದೆ ಬೇಡ ದೇವರೇ ಗರ್ವವು ನಮ್ಮ ಜೀವಿತದಲ್ಲಿ ದೇವರೇ ಒನ್ ಪರ್ಸೆಂಟ್ ಕೂಡ ಕಾಣಿಸಿಕೊಳ್ಳಬಾರದು ಅದರ ಛಾಯೆ ಕೂಡ ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳಬಾರದು ಐಶ್ವರ್ಯವನ್ನು ಘನತೆಯನ್ನು ಪ್ರಖ್ಯಾತಿಯನ್ನು ದೊಡ್ಡ ಹೆಸರನ್ನು ಸ್ಥಿರವಾದ ಆದಾಯವನ್ನು ಅನುಗ್ರಹಿಸಬೇಕು ನೀತಿಯಿಂದ ಕೂಡಿದ ಜೀವಿತ ಅನುಗ್ರಹಿಸಬೇಕು ಎಂದು ನೀವು ಆಶಿಸುತ್ತಾ ಇದ್ದೀರಿ ನಾವು ಆಶೀರ್ವದಿಸಲ್ಪಡುವುದು ಕೇವಲ ಆ ಆಶೀರ್ವಾದ ಅನುಭವಿಸುವುದಕ್ಕಾಗಿ ಅಲ್ಲವೆಂದು ಅವುಗಳನ್ನು ಹಂಚಿಕೊಡಬೇಕು ಎಂಬ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ ದೇವರೇ ಈ ದಿನ ಮೊದಲುಗೊಂಡು ನೀವು ನಮ್ಮನ್ನು ಆಶೀರ್ವದಿಸುವ ಪ್ರತಿ ಸಾರಿ ಆ ಆಶೀರ್ವಾದಗಳನ್ನು ದೇವರೇ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ನಿಮ್ಮ ರಾಜ್ಯದೊಂದಿಗೆ ಹಂಚಿಕೊಳ್ಳಬೇಕು ಅಂತಹ ಕೃಪೆ ದಯ ಪಾಲಿಸಿರೆಂದು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ